ಆಕೆ ಕುರುಡಿ ಬಲ್ಗೇರಿಯನ್ನ ಮಹಿಳೆ ಆದರೆ ಇದುವರೆಗೂ ಹೇಳಿದ್ದೆಲ್ಲ ಆತಂಕ ಹುಟ್ಟಿಸುವ ಭವಿಷ್ಯಗಳೇ ಆಕೆ ನಿಖರವಾಗಿ ಭವಿಷ್ಯವನ್ನ ನೋಡ್ತಿದ್ಲು ಅಂತ ಹೇಳಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಗತ್ತಿನ ಪ್ರಳಯ ಆರಂಭವಾಗಲಿದೆ ಅನ್ನೋದು ಆಕೆಯ ಮಾತು ಇದನ್ನ ನಂಬಿಕೊಳ್ಳುವರಲ್ಲಿ ಆತಂಕ ಹುಟ್ಟಿಸಿದೆ ಬೆಂಗಳೂರಿನ ಈ ಒಂದು ವಾತಾವರಣ ನೋಡಿದ್ರೆ ಅದು ನಿಜ ಅಂತ ಅನಿಸುತ್ತೆ ಆಕೆ ಹೇಳಿದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯುರೋಪ್ನಲ್ಲಿ ಭೀಕರ ಯುದ್ಧ ಸಂಭವಿಸಲಿದೆ ಇದು ಯುರೋಪ್ ಖಂಡದ ಅರ್ಧಾಂಶ ಜನತೆಯನ್ನ ನಿರ್ಮೂಲನೆ ಮಾಡುತ್ತದೆ ಈಗ ಇಲ್ಲಿ ನಡೆಯುತ್ತಿರುವಂತಹ ಘಟನೆಗಳನ್ನ ನೋಡಿದ್ರೆ ಇದು ನಿಜ ಅನಿಸೋದು ಪಕ್ಕ ಜೊತೆಗೆ ಆಕೆ ಇನ್ನೊಂದು ಭಯಾನಕವಾಗಿರುವಂತಹ ಭವಿಷ್ಯವನ್ನ ನೋಡಿದಿದ್ದಾಳೆ ಅದೇನಂದ್ರೆ ಎರಡ್ ಸಾವಿರದ ನಲವತ್ ಹೊತ್ತಿಗೆ ಇಡೀ ಯುರೋಪ್ ಖಂಡ ಮುಸ್ಲಿಂ ಆಡಳಿತಕ್ಕೆ ಸಿಲುಕಿಕೊಳ್ಳುತ್ತೆ ಇಂದು ಇಸ್ರೇಲ್ ಪರ ಎಷ್ಟೋ ಮುಸ್ಲಿಂ ದೇಶಗಳು ತೊಡೆತಟ್ಟಿ ನಿಂತಿರುವುದನ್ನ ನೋಡಿದ್ರೆ ಇದರ ಆರಂಭ ಎಲ್ಲಿಂದನೆ ಆಗ್ತಿದೆ ಅಂತ ಅನಿಸುತ್ತೆ ಹಾಗಿದ್ರೆ ಅವಳು ಹೇಳಿದಂತಹ ನಿಜವಾದ ಘಟನೆಗಳು ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಾಬಾ ವಾಂಗಾ ಅವರು ಅತ್ಯಂತ ವ್ಯಾಪಕವಾಗಿ ಉಲ್ಲೇಖ ಮಾಡಲಾಗಿರುವಂತಹ ಭವಿಷ್ಯವಾಣಿಯು ಸೆಪ್ಟೆಂಬರ್ ಹನ್ನೊಂದರ ಭಯೋತ್ಪಾದನೆ ದಾಳಿಗಳಿಗೆ ಸಂಭವಿಸಿದೆ ಹಾರರ್ ಹಾರರ್ ಉಕ್ಕಿನ ಪಕ್ಷಿಗಳ ದಾಳಿಯ ನಂತರ ಅಮೆರಿಕನ್ ಸಹೋದರರು ಬೀಳ್ತಾರೆ ತೋಳಗಳು ಪೊದೆಯಿಂದ ಉಳಿಡುತ್ತವೆ ಮುಗ್ಧರ ರಕ್ತವು ಚಿಮ್ಮುತ್ತದೆ ಅಂತ ಆಕೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಹೇಳಿದ್ಲು ಬಾಬಾ ವಾಂಗ ಎರಡ್ ಸಾವಿರದ ಇಪ್ಪತ್ತೆರಡರ ಬಗ್ಗೆ ನೀಡಿರುವಂತಹ ಮುನ್ನೋಟ ನಿಜವಾಗಿದೆ ಪ್ರಪಂಚದಾದ್ಯಂತ ದೊಡ್ಡ ನಗರಗಳು ಗಮನಾರ್ಹ ಬರ ಹಾಗೂ ನೀರಿನ ಕೊರತೆಯಿಂದ ಹಾನಿಗೊಳಗಾಗುತ್ತದೆ ಅಂತ ಅವಳು ಹೇಳಿದ್ಲು ಬ್ರಿಟನ್ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಎರಡರಂದು ಅಧಿಕೃತವಾಗಿ ಬರಗಾಲವನ್ನು ಘೋಷಣೆ ಮಾಡಿತ್ತು ಆಸ್ಟ್ರೇಲಿಯಾ ಹಾಗೂ ಏಷ್ಯಾದಲ್ಲಿ ತೀವ್ರ ಪ್ರವಾಹದಿಂದ ತತ್ತರಿಸಲಿದೆ ಅಂತ ಹೇಳಿ ಭವಿಷ್ಯವನ್ನ ನುಡಿದ್ರು ಅದು ಕೂಡ ನಿಜವಾಗಿದೆ ಕರಿಯ ವ್ಯಕ್ತಿ ಅಮೆರಿಕದೇ ಅಧ್ಯಕ್ಷ ಆಗುತ್ತಾನೆ ಅಂತ ಭವಿಷ್ಯವನ್ನ ನುಡಿದ್ರು ಬರಾಕ್ ಒಬಾಮಾ ಅವರು ಜಾರ್ಜ್ ಡಬ್ಲ್ಯೂ ಬುಷ್ ನಂತರ ನಲ್ವತ್ನಾಲ್ಕನೇ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ರು ಇಂದಿರಾ ಗಾಂಧಿ ಹತ್ಯೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಬಾಬಾ ವಾಂಗ ಇಂದಿರಾ ಗಾಂಧಿಯ ಬಗ್ಗೆ ದರ್ಶನ ಹೊಂದಿದ್ರು ಹೊಗೆ ಹಾಗೂ ಬೆಂಕಿಯಲ್ಲಿ ನಾನು ಕಿತ್ತಳೆ ಹಳದಿ ಉಡುಪನ ನೋಡಿದ್ದೇನೆ ಆ ಉಡುಪು ಅವಳನ್ನ ನಾಶಪಡಿಸುತ್ತದೆ ಅಂತ ಹೇಳಿ ವಾಂಗಾ ಹೇಳಿದ್ರು ಅಂಗರಕ್ಷಕರು ಗುಂಡು ಹಾರಿಸಿದ ದಿನ ಇಂದಿರಾ ಗಾಂಧಿ ಅವರು ನಿಜವಾಗ್ಲೂ ಕೂಡ ಕೇಸರಿ ಬಣ್ಣದ ಸೀರೆಯನ್ನ ಧರಿಸಿಕೊಂಡಿದ್ರು ಸೋವಿಯತ್ ಸರ್ವಾಧಿಕಾರಿ ಜೋಸೆಫ್ ಸ್ಟಾಲಿನ್ ಅವರ ಮರಣದ ದಿನಾಂಕವನ್ನು ವಾಂಗಾ ನಿಖರವಾಗಿ ಊಹಿಸಿದ್ದಾಳೆ ಎಂಬುದು ಬಾಬಾ ವಾಂಗಾ ಬಗ್ಗೆ ಪ್ರಸಾರವಾದ ಕತೆ ಆದರೆ ಅವಳು ತನ್ನ ಸಾವಿನ ದಿನಾಂಕವನ್ನ ತಾನೇ ಊಹಿಸಿಕೊಂಡಿದ್ಲು ಸಾವಿರದ ಒಂಬೈನೂರ ತೊಂಬತ್ತರ ಒಂದು ಹೇಳಿಕೆಯಲ್ಲಿ ಆಕೆ ಆಗಸ್ಟ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತ ಆರರಂದು ಈ ಮರಣಾಂತಿಕ ಸುಳಿಯನ್ನ ಮಗುಚಿ ಹಾಕುವ ದಿನ ಅಂತ ಆಕೆ ಸೂಚಿಸಿದ್ಲು ಅವಳು ಹೇಳಿರುವಂತಹ ಇನ್ನಷ್ಟು ಭವಿಷ್ಯವಾಣಿ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಯುರೋಪ್ನಲ್ಲಿ ಭಯೋತ್ಪಾದನಾ ದಾಳಿ ಹೆಚ್ಚಾಗಲಿದೆ ದೊಡ್ಡ ದೇಶವೊಂದು ಜೈವಿಕ ಶಸ್ತ್ರಾಸ್ತ್ರ ಪ್ರದೀಕ್ಷೆಗಳು ಹಾಗೂ ದಾಳಿಗಳನ್ನು ನಡೆಸುತ್ತೆ ಮುಂದಿನ ವರ್ಷ ಜಾಗತಿಕ ಆರ್ಥಿಕತೆಯ ಮೇಲೆ ಪರಿಣಾಮ ಬೀಳುವಂತಹ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತೆ ಅಂತ ಹೇಳಿದ್ದಾರೆ ಭಯಾನಕ ಹವಾಮಾನ ಘಟನೆಗಳು ಹಾಗೂ ನೈಸರ್ಗಿಕ ವಿಕೋಪಗಳು ಸಂಭವಿಸಲಿದೆ ಸೈಬರ್ ದಾಳಿ ಹೆಚ್ಚಾಗುತ್ತೆ ಹ್ಯಾಕರ್ಗಳು ಪವರ್ ಗ್ರಿಡ್ಗಳು ಮತ್ತು ನೀರಿನ ಸಂಸ್ಕರಣಾ ಘಟಕಗಳಂತಹ ನಿರ್ವಹಣಾ ಮೂಲಭೂತ ಸೌಕರ್ಯಗಳನ್ನು ಅದು ಗುರಿ ಮಾಡಿಸಿಕೊಳ್ಳುತ್ತೆ ಕ್ಯಾನ್ಸರ್ ಸೇರಿದಂತೆ ಗುಣಪಡಿಸಲು ಆಗದೇ ಇರುವಂತಹ ಕಾಯಿಲೆಗಳಿಗೂ ಕೂಡ ಚಿಕಿತ್ಸೆ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಪಂಚದ ಅಂತ್ಯವೂ ಪ್ರಾರಂಭವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯುರೋಪ್ನಲ್ಲಿ ಪ್ರಮುಖ ಸಂಘರ್ಷವು ಸ್ಫೋಟಗೊಳ್ಳುತ್ತೆ ಇದು ಜನಸಂಖ್ಯೆಯಲ್ಲಿ ಗಮನಾರ್ಹ ಏಳಿಗೆಗೆ ಕಾರಣವಾಗುತ್ತೆ ಎರಡ್ ಸಾವಿರದ ಎಪ್ಪತ್ತಾರರ ಹೊತ್ತಿಗೆ ಕಮ್ಯುನಿಸ್ಟ್ ಆಡಳಿತವು ಜಾಗತಿಕವಾಗಿ ಮತ್ತೆ ಮರಳುತ್ತೆ ಅಂತಿಮವಾಗಿ ನೈಸರ್ಗಿಕ ವಿಕೋಪದಿಂದ ಪ್ರಪಂಚವು ಐದು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಕೊನೆಗೊಳ್ಳುತ್ತೆ ಅಂತ ಬಾಬಾ ವಾಂಗ ಭವಿಷ್ಯವನ್ನು ನುಡಿದಿದ್ದಾರೆ